ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಜಿ ಎಸ್ ನಟೇಶ್, ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ಸುಮಾರು 32 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲಸ ಮಾಡಿ ಇದೀಗ ಆ ಕೆಲಸದಿಂದ ನಿವೃತ್ತನಾಗಿದ್ದೇನೆ. ನನಗೆ 45 ವರ್ಷ ಆಗಿದ್ದಾಗ ಡಿ ವಿ ಜಿಯವರ ಸಾಹಿತ್ಯ ನನ್ನನ್ನು ಸೆಳೆಯಿತು. ಅದರೊಳಗೂ ಅವರ ಮಂಕುತಿಮ್ಮನ ಕಗ್ಗ ನನಗೆ ಹೆಚ್ಚು ಆಪ್ಯಾಯಮಾನವಾಗಿ ತೋರ್ತು. ಅದಕ್ಕೋಸ್ಕರವಾಗಿ ನಾನು ಅದರ ಅಧ್ಯಯನವನ್ನು ಆರಂಭ ಮಾಡಿದೆ. ಅದಕ್ಕೆ ಮೊದಲು ಡಿ ವಿ ಜಿಯವರ ಸಾಹಿತ್ಯ ಶಕ್ತಿ ಎಂಬ ಶೀರ್ಷಿಕೆಯ ಲೇಖನದಡಿ ಸಾಹಿತ್ಯದ ಬಗ್ಗೆ ಅವರು ಹೇಳಿದ ಮಾತು ನನಗೆ ತುಂಬ ಇಷ್ಟ ಆಯಿತು. ಅದೇನೆಂದರೆ, ಸಾಹಿತ್ಯವನ್ನು ಪಂಡಿತಗೋಷ್ಠಿಯಿಂದ ಪೇಟೆಯ ಚೌಕಕ್ಕೆ ತರಬೇಕಾಗಿದ್ದು ನಮ್ಮ ಈಗಿನ ಕರ್ತವ್ಯವಾಗಿದೆ. ಪೂರ್ವದಲ್ಲಿ ವಿದ್ವಾಂಸರಾದವರ ವಾಗ್ ವಿಜೃಂಭಣೆಗೂ, ಪುಣ್ಯವಂತರ ವಿನೋದ ಕಾಲಕ್ಷೇಪಕ್ಕೂ ಅವಕಾಶವನ್ನು ಒದಗಿಸುವುದು ಸಾಹಿತ್ಯದ ಕೆಲಸವಾಗಿತ್ತು. ಈಗಲಾದರೂ ಬಡವರಿಗೆ ಬದುಕನ್ನು ಸಹ್ಯವನ್ನಾಗಿ ಮಾಡುವುದು, ಕಷ್ಟ ಜೀವಿಗಳ ಎದೆಯಲ್ಲಿ ಧೈರ್ಯವನ್ನು ತುಂಬುವುದು ಸಾಹಿತ್ಯದ ಕರ್ತವ್ಯವಾಗಿದೆ. ಈ ಹೇಳಿಕೆ ಡಿ ವಿ ಜಿಯವರ ಕಗ್ಗಕ್ಕೆ 100ಕ್ಕೆ 100ರಷ್ಟು ಅನ್ವಯ ಆಗುತ್ತೆ. ಇದೀಗ ಕಗ್ಗದ 800ಕ್ಕೂ ಹೆಚ್ಚಿನ ಪದ್ಯಗಳು ನನಗೆ ಕಂಠಸ್ಥವಾಗಿವೆ. ರಾಜ್ಯದಾದ್ಯಂತ ಇದುವರೆಗೆ ಸುಮಾರು 2830ಕ್ಕೂ ಹೆಚ್ಚಿನ ಉಪನ್ಯಾಸಗಳನ್ನು ಕಗ್ಗದ ಕುರಿತಾಗಿ ಮಾಡಿದ್ದೇನೆ. ಜೊತೆಗೆ 80ಕ್ಕೂ ಹೆಚ್ಚಿನ ಸಪ್ತಾಹಗಳನ್ನು ನಡೆಸಿಕೊಟ್ಟಿದ್ದೇನೆ ಶ್ರೋತೃಗಳ ಆಸಕ್ತಿಯ ಮೇರೆಗೆ. ಇತ್ತೀಚೆಗೆ ನಮ್ಮ ಅನೇಕ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಖಾತೆಯಲ್ಲಿ ನಿರ್ವಹಿಸಿದರೆ ಅನೇಕರು ಅದನ್ನು ನೋಡಲು ಅನುಕೂಲ ಆಗುತ್ತೆ. ಅದರಿಂದ ಅದನ್ನು ನೀವು ಮಾಡಿ ಅಂತ ಸಲಹೆ ಕೊಟ್ಟರು. ಆ ಸಲಹೆಯ ಮೇರೆಗೆ ಈಗ ಆ ಪ್ರಯತ್ನಕ್ಕೆ ಕೈ ಹಚ್ಚಿದ್ದೇನೆ. ನಟೇಶ ಕಗ್ಗ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನನ್ನ ಯೂಟ್ಯೂಬ್ ಖಾತೆಯನ್ನು ಆರಂಭಿಸಿದ್ದೇನೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸಮಾಜದ ಸಾಹಿತ್ಯ ಶಕ್ತಿಯನ್ನು ವರ್ಧಿಸಲಿಕ್ಕೆ ತಮ್ಮದೆಲ್ಲ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಈ ಕಗ್ಗದ ಮೂಲಕವೇ ನಿಮಗೆಲ್ಲ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗ ಮೀಗ ನಮೋ. ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ತೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ.